ಉತ್ತರ ಭಾರತದಲ್ಲಿ ಹೆಸರುವಾಸಿಯಾಗಿರುವ ದಕ್ಷಿಣ ಕನ್ನಡದ ಅಡಕೆಗೆ ವಿದೇಶದಲ್ಲಿ ಕಳಪೆ ಅಡಕೆ ಮಿಶ್ರಣ ಮಾಡುತ್ತಿದ್ದ ದಂಧೆಕೋರರಿಗೂ ಶ್ರೀಲಂಕಾದಲ್ಲಿ ನಡೆದ ಸ್ಫೋಟದ ರೂವಾರಿಗಳಿಗೂ ಇರುವ ಸಂಬಂಧದ ಬಗ್ಗೆ ಅನುಮಾನ ದಟ್ಟವಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಹತ್ತೇ ದಿನದಲ್ಲಿ ಅಡಕೆ ಹಾಗೂ ಕಾಳುಮೆಣಸು ಧಾರಣೆ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿದೆ ಅಂತ ಕ್ಯಾಂಪ್ಕೋದ ಅಧ್ಯಕ್ಷ ಸತೀಶ್ ಚಂದ್ರ ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅಡಿಕೆ ಧಾರಣೆ ತೀವ್ರ ಏರುಗತಿಯಲ್ಲಿದೆ. ಶ್ರೀಲಂಕಾದಲ್ಲಿ ಆದಂತಹ ಕೆಲವು ವಿದ್ಯಮಾನಗಳಿಂದ ಮಾರುಕಟ್ಟೆ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದೆ. ಒಳ್ಳೆಯ ಗುಣಮಟ್ಟದ ಅಡಿಕೆಗಳು ಮಾರುಕಟ್ಟೆಗೆ ಬರೋದರಿಂದ ಅಡಿಕೆ ದರದಲ್ಲಿ ಏರಿಕೆಯಾಗಬಹುದು ಎನ್ನುವ ಆಶಾಭಾವನೆಗೆ ನಮಗೆ ಇದೆ ಎಂದವರು ತಿಳಿಸಿದರು. ಅಡಿಕೆ ಧಾರಣೆಯಲ್ಲಿ ಸ್ವಲ್ಪ ಏರುಗತಿಯಲ್ಲಿದೆ. ಶ್ರೀಲಂಕಾದಲ್ಲಿ ಆದಂತಹ ವಿದ್ಯಮಾನಗಳಿಂದ ಮಾರುಕಟ್ಟೆ ಸ್ವಲ್ಪ ಚೇತರಿಸಿಕೊಳ್ಳುವುದು ಇದೆ ಮತ್ತು ಈಗ ಅಡಿಕೆ ಒಳ್ಳೆಯ ಗುಣಮಟ್ಟದ ಅಡಿಕೆ ಮಾರುಕಟ್ಟೆಗೆ ಬರುವುದರಿಂದಾಗಿ ಅಡಿಕೆ ಧಾರಣೆ ಏರ್ಬೋದು ಅಂತ ಹೇಳ್ತಕ್ಕಂಥದ್ದು ನಮ್ಮ ಒಂದು ಚಿಂತನೆ. ಮತ್ತು ಇವತ್ತು ಚುನಾವಣೆಯ ಹಂತದಲ್ಲಿರುವ ಕಾರಣ ಇಡೀ ದೇಶ